ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಕೆಲವ್ರ ಮನೆಯಲ್ಲಿರುವಂಥ ಸಮಸ್ಯೆ ಕೆಲವ್ರ ಮನೆಯಲ್ಲಿ ಇರಲ್ಲ ಇಲ್ಲಿದ್ದು ಅಲ್ಲಿರಲ್ಲ ಅಲ್ಲಿದ್ದು ಇಲ್ಲಿರಲ್ಲ ನೋಡಿ ಭಿನ್ನಾಭಿಪ್ರಾಯಗಳು ಇರುತ್ತೆ ಅಂತ ನಾನು ಹೇಳಿದೆ ಹೌದು ಇರುತ್ತೆ ಕೆಲವೊಂದು ಮನೆಗಳಲ್ಲಿ ಮಾತಾಡೋಲ್ಲ ನಾವು ಮನಸ್ಸಲ್ಲಿ ಮಾತ್ರ ಇಟ್ಕೊಂಡಿರ್ತೀವಿ ಮಂಡಕ್ಕಿ ಇರ್ತೀವಿ ಮ್ಯಾಟ್ರ್ ಏನು ಅಂತ ಹೇಳೋಲ್ಲ ನಾವು ಈ ರೀತಿ ಸಮಸ್ಯೆ ಇತ್ಯಾದಿಗಳು ಇರ್ತವೆ ಮೂದೇವಿ ಕೂತಂಗೆ ಕೂತೈತೆ ಏನಂತನೇ ಹೇಳಲ್ಲ ಬಾಯ್ಬಿಟ್ಟು ಹೇಳಿದ್ರೆ ತನೇ ನಮಗೂ ಅರ್ಥ ಆಗುತ್ತೆ ಕರೆಕ್ಟ್ ಆ ಡೈಲಾಕು ಎಸ್ ಆದರೆ ಕೆಲವೊಂದು ಮನೆಗಳಲ್ಲಿ ವಾದಗಳು ಸ್ಟಾರ್ಟ್ ಆಗುತ್ತೆ ಏನು ನಾನು ಅಂದರೆ ನಮ್ಮ ಅಪ್ಪ ಅರ್ಥ ಆಯ್ತಲ್ವಾ ಅತ್ತೆ ಸೊಸೆ ಆಗಿರ್ಬೋದು ಗಂಡ ಹೆಂಡ್ತಿ ಆಗಿರ್ಬೋದು ತಂದೆ ಮಕ್ಕಳಾಗಿರ್ಬೋದು ವಾದ ವಿವಾಹ ಅಣ್ಣ ತಮ್ಮಂದ್ರಾಗಿರ್ಬೋದು ವಾದ ನೀನು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೆಸರನ್ನು ಸೇರಿಸಿ ಇವರು ವಾದ ಮಾಡುವಂಥದ್ದು ಬರೀ ಪ್ರತಿದಿನ ವಾದ 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 ವಿವಾದ ಈ ರೀತಿ ವಾದ ವಿವಾದಗಳು ಆಗ್ತಾ ಇದ್ರೆ ನೋಡಿ ಭಿನ್ನಾಭಿಪ್ರಾಯ ಬೇರೆ ಅಭಿಪ್ರಾಯಗಳನ್ನ ಅವರವ್ರು ಮಂಡನೆ ಮಾಡ್ತಾರೆ ಕೆಲವರು ಸೈಲೆಂಟ್ ಆಗ್ತಾರೆ ಕೆಲವರು ಸಮಸ್ಯೆ ಹೇಳ್ಕೊತಾ ಇಲ್ಲ ಅದು ಕತೆ ಬೇರೆ ನಾನು ಹೇಳ್ತಾ ಇರೋದು ವಾದ ಮಾತರೆ ನಮ್ಮ ಮನೆ ಜಗಳ ಗುರು ಇವರು ಎದ್ದ ಹೇಳ್ತಾನೆ ಯಾರೋ ಒಬ್ಬರಾದ್ರೂ ಸೈಲೆಂಟ್ ಆಗೋ ಅಂದರೆ ಒಬ್ಬರು ಸೈಲೆಂಟ್ ಆಗೋಲ್ಲ ಸರಿ ಅವ್ನು ಮಾತಾಡ್ತಾನಲ್ಲ ಈತನಾದರೂ ಸೈಲೆಂಟ್ ಆಗ್ತಾನಂದ್ರೆ ಈತನೂ ಸೈಲೆಂಟ್ ಆಗಲ್ಲ ಅರ್ಥ ಆಯ್ತಲ್ವಾ ಇಬ್ಬರು ಎದ್ದು ಶುರು ಹಚ್ಕೋತಾರೆ ಅದು ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸೊ ಅಂಥ ಮನೆಗಳಲ್ಲಿ ನಾನೊಂದು ಸರಳವಾಗಿರುವಂಥ ಒಂದು ಪರಿಹಾರ ಹೇಳ್ತೀನಿ ಚಕ್ಕೆ ಪುಡಿ ತಗೊಳ್ಳಿ ಚಕ್ಕೆಯ ಪುಡಿ ಆಯಿತಾ ಸೊ ಪುಡಿ ಸಿಗ್ಲಿಲ್ಲ ಅಂದರೆ ಪುಡಿ ಮಾಡ್ಕೊಳ್ಳಿ ಚಕ್ಕೆ ಸಿಗುತ್ತೆ ಚಕ್ಕೆನ ತೊಗೊಂಬಂದು ಪುಡಿ ಮಾಡ್ಕೊಳ್ಳಿ ಆ ಪುಡಿಯನ್ನು ಮನೆಯಲ್ಲಿ ಎಷ್ಟು ಮೂಲೆಗಳಿದೆಯೋ ನಿಮ್ಮ ಮನೆಯಲ್ಲಿ ಇವತ್ತು ತಿಳ್ಕೊಳ್ಳಿ ಹಾಲಲ್ಲಿ ನಾಲ್ಕು ಕಡೆ ನಾಲ್ಕು ಮೂಲೆ ಆಯಿತು ಬೆಡ್ರೂಮಲ್ಲಿ ನಾಲ್ಕು ಕಡೆ ನಾಲ್ಕು ಮೂಲೆ ಎಲ್ಲೆಲ್ಲಿ ಮೂಲೆ ಸಿಗುತ್ತೆ ಅಂತ ನೋಡಿ ಕೆಲವೊಂದು ಮೂಲೆಗಳಲ್ಲಿ ವಾರ್ಡ್ ನೀವು ಫಿಕ್ಸ್ ಮಾಡಿ ಇಟ್ಟಿರ್ಬೋದು ಕೆಲವೊಂದು ಮೂಲೆಗಳಲ್ಲಿ ಬೀರೋ ಇಟ್ಟಿರ್ಬೋದು ತೆಗಿಯೋಕ್ಕಾಗಲ್ಲ ಬೇಡ ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಮೂಲೆಗಳು ಸಿಗುತ್ತೆ ಮನೆ ಒಳಗಡೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಚಕ್ಕೆ ಪುಡಿನ ಹಾಕಿಟ್ಟು ಪುಡಿ ವಾರಕ್ಕೆ ಒಂದು ಸಲನೋ ಎರಡು ಸಲನೋ ಈ ಪ್ರಯೋಗ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ವಾದಗಳು ಸೈಲೆಂಟ್ ಆಗ್ತವೆ ಅಂದರೆ ಜಗಳಾನೇ ಆಗಲ್ವಾಗರು ಅಂದರೆ ಜಗಳ ಆಗುತ್ತೆ ಯಾರಾದರೂ ಒಬ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಇನ್ನೊಬ್ಬರು ಸೈಲೆಂಟ್ ಆಗಿಬಿಡ್ತಾರೆ ಇಬ್ಬರು ಇವನು ಯಾರು ಹೇಳ್ತಾರೆ ಏನು ಕಾರಣ ಏನಾದ್ರು ಇರ್ಬೋದು ಇವನು ಅರ್ಥನೇ ಮಾಡ್ಕೊಳ್ಳೋಲ್ಲ ಇವನತ್ರ ಯಾರು ಮಾತಾಡ್ತಾರೆ ಛೇ ಅಂತೇಳ್ಬಿಟ್ಟು ಹೋದ್ರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ವಾದಗಳು ನಿಂತು ಹೋಗ್ಬಿಡ್ತವೆ ವಾದ ಮಾಡೋದು ಹೋಗುತ್ತೆ ನಿಮ್ಮ ಮನೆಯಲ್ಲೂ ಆರ್ಗ್ಯುಮೆಂಟ್ ನಡೀತಾ ಇದೆ ಗುರು ಅಂತ ನಿಮ್ಗೆ ಏನಾರು ಅನಿಸಿದ್ರೆ ಈ ಪರಿಹಾರವನ್ನು ಮಾಡಿ ನೋಡಿ ಅದೇ ರೀತಿ ಸಮಸ್ಯೆ ಇರುವಂಥ ವ್ಯಕ್ತಿಗಳು ನೋಡಿ ಭಾಳಷ್ಟು ಜನ ಇರ್ತಾರೆ ನಮಗಿಲ್ಲ ಅಂದರೆ ಯಾರಿಗೂ ಇಲ್ಲ ಅಂತ ತಿಳ್ಕೊಬೇಡಿ ಸಮಸ್ಯೆ ಇರೋ ವ್ಯಕ್ತಿಗಳ ತನಕ ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ಈ ಸಂಸ್ಥೆಯ ವತಿಯಿಂದ ಏನೊಂದು ಪುಟ್ಟ ಪ್ರಯೋಗ ಪುಟ್ಟ ಪುಟ್ಟ ಪರಿಹಾರಗಳನ್ನ ನಾವು ಕೊಡ್ತಾ ಇದ್ದೀವೋ ಸಮಸ್ಯೆ ಇರೋ ವ್ಯಕ್ತಿಗಳ ತನಕ ತಲುಪೋದಕ್ಕೆ ನೀವೇ ಕಾರಣರಾಗ್ತೀರಾ ಯಾಕಂದರೆ ನಾವು ಬರೀ ವಿಡಿಯೋ ಮಾತ್ರ ಹಾಕೋಕ್ಕೆ ಸಾಧ್ಯ ನಾವು ಶೇರೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆ ದಯವಿಟ್ಟು ಸಮಸ್ಯೆ ಇರೋ ವ್ಯಕ್ತಿ ತನಕ ಇದು ತಲುಪೋ ತನಕ ಶೇರ್ ಮಾಡಿ ನಿಮಗೆ ವಿಷಯಗಳು ತುಂಬ ಇಷ್ಟ ಆಗ್ತಾಯಿದೆ ಅಂದರೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು